ನೀವು ನೋಡ್ತಾ ಇದ್ರ ಕೆಸಿಎನ್ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. 60ನೇ ರಾಜ್ಯ ಶಾಲಾ ಕಲೋತ್ಸವಕ್ಕೆ ಕಳೆಕಟ್ಟಿ ನಿಂತ ಕಾಂಜಂಗಾಡ್ ನಗರ, ಚಲನಚಿತ್ರ ಕಾರ್ಯಕರ್ತರನ್ನೊಳಗೊಂಡ ಪ್ರತಿಭಾ ಸಂಗಮ. ನಗರದ ಮಡೋನ ಎಯುಪಿ ಶಾಲೆಗಾಗಿ ನಿರ್ಮಿಸಿದ್ದ ಆಧುನಿಕ ವ್ಯವಸ್ಥೆಯ ನೂತನ ಕಟ್ಟಡ ಸಚಿವ ಇ ಚಂದ್ರಶೇಖರ್ರಿಂದ ಉದ್ಘಾಟನೆ, ಸಸ್ಯೋದ್ಯಾನ ಹಾಗೂ ಸ್ಮಾರ್ಟ್ ತರಗತಿಗಳ ಅನಾವರಣ. ವಾಣಿಜ್ಯ ವ್ಯವಸಾಯಿ ಮಸ್ದೂರ್ ಫೆಡರೇಷನ್ನ ಕೇರಳ ರಾಜ್ಯ ಸಮ್ಮೇಳನ, ಬಿಎಂಎಸ್ ಪ್ರಾಂತ್ಯ ಉಪಾಧ್ಯಕ್ಷ ಬಿ ಶಿವಜಿ ಸುದರ್ಶನ್ರಿಂದ ಉದ್ಘಾಟನೆ. ಮಾಸ್ಟರ್ಸ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕ್ರೀಡಾಕೂಟ ಆಯೋಜನೆ, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬುರಿಂದ ಚಾಲನೆ. ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ದುರಾವಸ್ಥೆಗೆ ಪ್ರತಿಭಟನೆ, ಚೆರ್ಕಳ ಪೆರ್ಲ ಕಾಸರಗೋಡು ತಲಪಾಡಿ ರೂಟ್ಗಳಲ್ಲಿ ಖಾಸಗಿ ಬಸ್ ಮುಷ್ಕರ ಆರಂಭ, ಜನಸಂಚಾರ ಅಸ್ತವ್ಯಸ್ತ. ಮಕ್ಕಳ ಹಕ್ಕುಗಳ ಸಂರಕ್ಷಣೆ ವಿಷಯದಲ್ಲಿ ಮಂಚೇಶ್ವರದಲ್ಲಿ ನಡೆಯಿತು ಸೆಮಿನಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ನೆರವೇರಿಸಿದರು ಉದ್ಘಾಟನೆ. ವಾರ್ತೆಗಳು ವಿವರವಾಗಿ, 28 ವರ್ಷಗಳ ಬಳಿಕ ಕಾಸರಗೋಡು ಜಿಲ್ಲೆಗೆ ಮರಳಿ ಬಂದ ಕೇರಳ ರಾಜ್ಯ ಶಾಲಾ ಕಲೋತ್ಸವಕ್ಕೆ ಇನ್ನೆರಡು ದಿನಗಳು ಬಾಕಿ ಇದೆ. ಗತಕಾಲದ ಕಲೋತ್ಸವದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಈ ಬಾರಿಯ ಪ್ರತಿಭಾ ಸಂಗಮಕ್ಕೆ ಅದ್ದೂರಿ ಸಿದ್ಧತೆಯೂ ನಡೆದಿದೆ. ಕಲೋತ್ಸವ ಯಶಸ್ವಿಗೆ ಮೀಡಿಯಾ ಸಮಿತಿ, ದೃಶ್ಯ ವಿಸ್ಮಯ ಸಮಿತಿ, ಕಾಂಜಂಗಾಡ್ ಆರ್ಟ್ ಫಾರಂ ಎಂಬಿಯುಗಳು ಸಂಯುಕ್ತವಾಗಿ ಆಯೋಜಿಸಿದ ಹಿಂದಿನ ವರ್ಷಗಳ ಶಾಲಾ ಕಲೋತ್ಸವದ ಪ್ರತಿಭಾ ಸಂಗಮ ಗಮನ ಸೆಳೆಯಿತು. 60ನೇ ವರ್ಷದ ಶಾಲಾ ಕಲೋತ್ಸವದ ಪ್ರಚಾರಾರ್ಥ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲೋತ್ಸವದ ಸ್ವಾಗತಕ್ಕೆ ಕಾಂಜಂಗಾಡ್ ನಗರವೇ ಕಳೆಗಟ್ಟಿ ನಿಂತಿದೆ. ಪ್ರತಿಭಾ ಸಂಗಮ ಕಾರ್ಯಕ್ರಮವನ್ನ ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದ್ರು. ಚಲನಚಿತ್ರ ಅಕಾಡೆಮಿ ಚೇರ್ಮನ್ ಕಮಲ್ ರವರು ತಮ್ಮ ವಿದ್ಯಾರ್ಥಿ ಜೀವನದ ನೆನಪುಗಳನ್ನ ಅನಾವರಣಗೊಳಿಸಿದರು. ಸ್ಕೂಲ್ ಕಲೋತ್ಸವಂ ಕಂಡು ಸ್ಕೂಲಿ ಕಲಾಪ್ರವರ್ತನಗಳು ನಡೆಸಿಟ್ಟುಳ್ಳ ഒരു പഴയ കാലം ഓർമ്മയിലേക്ക് കൊണ്ടുവരുന്നു എന്നുള്ളതാണ് ഏറ്റവും പ്രധാനപ്പെട്ടത്. ഞാനും സ്കൂൾ കലോത്സവത്തിലൊക്കെ പങ്കെടുത്തിട്ടുള്ള ഒരാളാണ്. സംസ്ഥാനത്ത് മത്സരത്തിൽ പോയിട്ടില്ല, സംസ്ഥാന തലത്തിൽ മത്സരിച്ചിട്ടില്ല, ജില്ലാ തലം വരെയൊക്കെ നാടകത്തിലൊക്കെ മത്സരിച്ചിട്ടുള്ള ഒരാളാണ്. പക്ഷെ അന്നും ഞങ്ങൾ പഠിക്കുന്ന കാലത്തും സ്കൂൾ കലോത്സവത്തിൽ, സംസ്ഥാന സ്കൂൾ കലോത്സവത്തിലൊക്കെ പങ്കെടുത്തിട്ടുള്ള ഒരു ചടങ്ങുകളിലൊക്കെ പങ്കെടുത്തിട്ടുള്ള ഒരു അനുഭവം വെച്ചിട്ട് ഇന്ന് കേരളത്തിനെ സംബന്ധിച്ചോളം തന്നെ സ്കൂൾ കലോത്സവം എന്ന് പറയുന്നത് കേരളത്തിലെ ഏറ്റവും സവിശേഷമായ ഒരു ഉത്സവമായി മാറിയിരിക്കുകയാണ്. ചലനചിത്ര അക്കാഡമി ചെയർമാൻ സിനിമാ നടരായ സന്തോഷ് കിളട്ടൂർ, സുധീർ കരമന, നിർദ്ദേശക ശ്രീജിത് പലേരി മുതലായവരു യുവജനോത്സവ സിനിമാ രംഗക്കെ നീടിയ കൊടുകളെന്ന വിവരിച്ചു. നഗരസഭാധ്യക്ഷ വി വി രമേശൻ അധ്യക്ഷത വഹിച്ചു. ಕಾಸರಗೋಡು ನಗರದ ಮಡೋನ ಎಯುಪಿ ಶಾಲೆಗಾಗಿ ನಿರ್ಮಿಸಲಾದ ಆಧುನಿಕ ವ್ಯವಸ್ಥೆಯ ನೂತನ ಕಟ್ಟಡವನ್ನು ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಇದೇ ವೇಳೆ ಶಾಲೆಯ ಸಸ್ಯೋದ್ಯಾನ ಮತ್ತು ಸ್ಮಾರ್ಟ್ ತರಗತಿಗಳನ್ನು ಅನಾವರಣಗೊಳಿಸಲಾಯಿತು. ಕಾಸರಗೋಡು ನಗರದ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವ ಮಡೋನ ಎಯುಪಿ ಶಾಲೆಗಾಗಿ ನಿರ್ಮಿಸಿದ ನೂತನ ಕಟ್ಟಡವನ್ನು ಸಚಿವ ಇ ಚಂದ್ರಶೇಖರನ್ ಹಾಗೂ ಸಸ್ಯೋದ್ಯಾನವನ್ನು ನಗರಸಭಾಧ್ಯಕ್ಷ ಬಿಪಾತಿಮಾ ಇಬ್ರಾಹಿಂ ಉದ್ಘಾಟಿಸಿದರು. ಎಂಬತ್ತು ವರ್ಷಗಳಕ್ಕೆ ಮುಂಪು ಕಾಸರಗೋಡು ಮಡೋನ ಎಯುಪಿಯು ಸ್ಕೂಲ್ ಅದರ ಪ್ರವರ್ತನ ಆರಂಭಿಸು ಎಂದು ಪರಯುಂಬೋಲ್ ನಾವು ಆಲೋಚಿಕೇಂಡದು ಆ ವಿದ್ಯಾಭ್ಯಾಸ ಸ್ಥಾಪನಂ ഈ സമൂഹത്തിൻ്റെ മാറ്റത്തിന് വേണ്ടി ഇവിടെ തിരികൊളുത്തുമ്പോൾ പറഞ്ഞതുപോലെ തമസോമ ജ്യോതിർഗമയ ഇരുട്ടകറ്റാൻ വെളിച്ചം പകരുന്നതിന് വേണ്ടിയുള്ള ഒരു മഹത്തായ പ്രവർത്തനത്തിൻ്റെ തുടക്കമായി. നമ്മുടെ പാഠ്യപദ്ധതികൾക്കും അപ്പുറത്ത്
ഒരു വിദ്യാർത്ഥിയുടെ പൊതുവായ വികസനം, ഒരു പുതിയ പൗരന്റെ പൊതുവായ ലോകവീക്ഷണം, അതുപോലെ പ്രകൃതിയുമായി ബന്ധപ്പെട്ട വീക്ഷണം, ജൈവ വൈവിധ്യ പാർക്കുകളുടെ ഡൈവേഴ്സിറ്റി പാർക്കുകളുടെ തുടക്കത്തോടെ കുട്ടികളുടെ ചെറുപ്പത്തിൽ തന്നെ കാര്യങ്ങൾ മനസ്സിലാക്കാനും അവിടെ പ്രകൃതിയെ സ്നേഹിക്കുന്നതിലൂടെ മാത്രമേ മനുഷ്യനെ സ്നേഹിക്കാൻ കഴിയൂ എന്ന ഒരു ഉയർന്ന ബോധം അവരിൽ ഉണ്ടാക്കുന്നതിനും ഇത്തരം പ്രവർത്തനങ്ങളും വളരെയേറെ സഹായകരമായിരുന്നു. ಶಾಲೆಯ ಸ್ಮಾರ್ಟ್ ತರಗತಿಗಳನ್ನು ಎಇಒ ಅಗಸ್ಟಿನ್ ಬರ್ನಾರ್ಡ್ ಈ ಸಂದರ್ಭದಲ್ಲಿ ಅನಾವರಣಗೊಳಿಸಿದರು. ಎಪೋಸ್ಟೊಲಿಕ್ ಕಾರ್ಮೆಲ್ ಎಜುಕೇಷನ್ ಏಜೆನ್ಸಿಯ ಕೋಆಪರೇಟಿವ್ ಮ್ಯಾನೇಜರ್ ಸಿಸ್ಟರ್ ಮರಿಯಾ ಕರುಣಾ ಎಸಿ ಅಧ್ಯಕ್ಷತೆ ವಹಿಸಿದ್ದರು. ಮಂಗಳೂರು ಡಯೋಸಿಸ್ನ ಬಿಷಪ್ ರಾದ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಆಶೀರ್ವಚನ ನೀಡಿದರು. ಕಾಸರಗೋಡು ಡಿಇಒ ನಂದಿಕೇಶನ್, ಮೆಡೋನ ಶಾಲೆಯ ಪ್ರಬಂಧಕಿ ತೆರೆಸಾಮೀನಾ ಎಸಿ, ವಾರ್ಡ್ ಕೌನ್ಸಿಲರ್ ರಶೀದ್ ಪೂರಣಂ, ಕಾಸರಗೋಡು ಎಇಒ ಅಗಸ್ಟಿನ್ ಬರ್ನಾರ್ಡ್, ಕಾಸರಗೋಡು ಲೇಡಿ ಆಫ್ ಡಾಲರ್ಸ್ ಚರ್ಚಿನ ಪಾದ್ರಿ ಫಾದರ್ ಸಂತೋಷ್ ಲೋಬೋ, ಬಿಆರ್ಸಿಯ ಬಿಪಿಒ ಕಾಸಿಂ ಟಿ, ಮಾಜಿ ಪಿಟಿಎ ಅಧ್ಯಕ್ಷ ನ್ಯಾಯವಾದಿ ಪಿ ಜಯರಾಜನ್, ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ವಿನೋದ್ ಕೆವಿ, ಮದರ್ ಪಿಟಿಎ ಅಧ್ಯಕ್ಷ ಮಿಸ್ರಿಯಾ, ಶಾಲಾ ವಿದ್ಯಾರ್ಥಿ ನಾಯಕ ಲ್ಯಾಸಿನ್ ಅಹಮದ್ ಉಪಸ್ಥಿತರಿದ್ದರು. ವಾಣಿಜ್ಯ ವ್ಯವಸಾಯ ಮಜ್ದೂರ್ ಫೆಡರೇಷನ್ನ ಕೇರಳ ರಾಜ್ಯ ಸಮ್ಮೇಳನ ಕುಂಬಳೆ ಅನಂತಪುರ ದೇವಸ್ಥಾನದ ಸಭಾಂಗಣದಲ್ಲಿ ಜರುಗಿತು. ಬಿಎಂಎಸ್ ಪ್ರಾಂತ್ಯ ಉಪಾಧ್ಯಕ್ಷ ಬಿ ಶಿವಜಿ ಸುದರ್ಶನನ್ ಉದ್ಘಾಟಿಸಿದರು. തൊഴിലാളികളുടെ ആനുകൂല്യങ്ങളെ കുറിച്ച് ചർച്ച ചെയ്യുന്ന, പക്ഷേ ഇന്ന് ചർച്ച ചെയ്യപ്പെടുന്ന നവോത്ഥാനങ്ങളെ കുറിച്ചിട്ടാണ്. നമ്മുടെ മുമ്പിൽ എന്ത് നവോത്ഥാനം, നമ്മുടെ മുമ്പിലുള്ളതെന്ത്, ജീവിക്കുവാൻ വേണ്ടിയിട്ടുള്ള ഈ സമൂഹത്തെ, രാഷ്ട്രത്തെ സ്നേഹിക്കുന്ന തൊഴിലാളി സമൂഹത്തെ പടുത്തുയർത്തുന്നതോടൊപ്പം അവന്റെ അവകാശങ്ങളും ആനുകൂല്യങ്ങളും നിലനിർത്താൻ വേണ്ടി നമ്മൾ ശ്രമിക്കുമ്പോൾ അവരുടെ ശരീരത്തും ആരേകാലത്ത് വ്യക്തം ಮಾಸ್ಟರ್ಸ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸುಜಿತ್ ಬಾಬು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು. ಮಾಸ್ಟರ್ಸ್ ಆಫ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಉದ್ಘಾಟಿಸಿ ಮಾತನಾಡಿದರು. ನಡಪಲಾಕಿ ವರಿಗಾರು ಅದು ಕೂಡ ವೇಣ ಆ ಪದ್ಧತಿ ಒಂದು ಪಕ್ಷೆ ನಾನು ಹೋಗಿಲೂ ಅದು ಮುನ್ನೋಟ್ ಕೊಂಡುಪೋಯಿಟ್ಟು ನಮ್ಮ ಈ ಗ್ರೌಂಡ್ ಒಂದು 400 ಮೀಟರ್ ಟ್ರಾಕ್ ಆಗಾನ್ ವೇಟಿಯುಳ್ಳ ಸಂಭವ ನಡೆಸಿ ಪಕ್ಷೆ ಅನ್ಫೋರ್ಚುನೇಟ್ಲಿ ಇವಡುತ್ತುಳ್ಳ ಚಲ ദക്ഷിണേണ്ടൊരു ബുദ്ധിമുട്ടുണ്ട്. അങ്ങനെ ഒരു ഷേപ്പ് കൊണ്ട് നമുക്കത് ചെയ്യാൻ കഴിയില്ല. അതുകൊണ്ട് നമ്മൾ കാസർഗോഡ് ഡെവലപ്മെൻറ്റ് പാക്കേജിൻ്റെ ഭാഗമായിക്കൊണ്ട് കോളിയടുക്കത്തുള്ള ഗ്രൗണ്ടിൽ നമ്മൾ ജില്ലാ സ്റ്റേഡിയമായി ഡെവലപ്പ് ചെയ്യാൻ വേണ്ടി തീരുമാനമെടുത്ത് അതിൻ്റെ ഫണ്ട് അലോട്ട് ചെയ്തിട്ടുണ്ട്. അപ്പോൾ ഉടൻ തന്നെ അതിൻ്റെ ആ പരിപാടി ഞങ്ങൾ ആരംഭിക്കും. കോളിയടുക്കത്തെയാണ് നമ്മൾ ജില്ലാ സ്റ്റേഡിയമായി ഉയർത്തിക്കൊണ്ടിരുന്ന ശ്രമം നടത്തിയത്. ഞങ്ങൾ അതിൻ്റെ ഫണ്ട് അലോട്ട്മെൻറ്റ് കഴിഞ്ഞിട്ടുണ്ട്. അതിൻ്റെ വർക്ക് ഉടൻ തന്നെ ആരംഭിക്കുന്നതാണ്. ವಿದ್ಯಾನಗರದ ನಗರಸಭಾ ಸ್ಟೇಡಿಯಂನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಹಲವಾರು ಮಂದಿ ಕ್ರೀಡಾಳುಗಳು ಭಾಗವಹಿಸಿದ್ದರು. ಅರ್ಜುನನ್ ತಾಯ್ಲಂಗಡಿ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭಾಧ್ಯಕ್ಷ ಬಿ ಫಾತಿಮಾ ಇಬ್ರಾಹಿಂ, ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ ಪಿ ಹಬೀಬ್ ರೆಹಮಾನ್, ಹ್ಯಾರಿಸ್ ಚೂರಿ, ಸಿ ಜಯರಾಜ್, ಪಿ ಪಿ ಅಡಿಯೋಡಿ ಮೊದಲಾದವರು ಮಾತನಾಡಿದರು. ನ್ಯೂಸ್ ಡೆಸ್ಕ್ KCN. ಹೊಂಡ ಗುಂಡಿಗಳಿಂದ ತುಂಬಿಕೊಂಡು ಶೋಚನೀಯ ಅವಸ್ಥೆಯಲ್ಲಿರುವ ರಸ್ತೆಯನ್ನ ದುರಸ್ತಿಗೊಳಿಸಿ ವಾಹನ ಸಂಚಾರಕ್ಕೆ ಯೋಗ್ಯಗೊಳಿಸದಿರುವುದನ್ನ ಪ್ರತಿಭಟಿಸಿ ಬಸ್ ಮುಷ್ಕರ ನಡೆಯಿತು. ತಲಪ್ಪಾಡಿ ಹಾಗೂ ಕಾಸರಗೋಡು ಪೆರ್ಲಾ ರೂಟ್ನಲ್ಲಿ ಖಾಸಗಿ ಬಸ್ಗಳ ಅನಿರ್ದಿಷ್ಟಾವಧಿ ಮುಷ್ಕರ ಸೋಮವಾರದಿಂದ ಆರಂಭಗೊಂಡ ಕಾರಣ ಜನಸಂಚಾರ ಅಸ್ತವ್ಯಸ್ತಗೊಂಡಿತು.
ಹೊಂಡಗಳಿಂದ ತುಂಬಿಕೊಂಡು ಶೋಚನೀಯ ಸ್ಥಿತಿಯಲ್ಲಿರುವ ರಸ್ತೆಯನ್ನು ದುರಸ್ತಿಗೊಳಿಸಿ ವಾಹನ ಸಂಚಾರಕ್ಕೆ ಯೋಗ್ಯಗೊಳಿಸದಿರುವುದನ್ನು ಪ್ರತಿಭಟಿಸಿ ಕಾಸರಗೋಡು ತಲಪಾಡಿ ಕಾಸರಗೋಡು ಪೆರ್ಲಾ ರೂಟಿನಲ್ಲಿ ಖಾಸಗಿ ಬಸ್ಸುಗಳ ಅನಿರ್ದಿಷ್ಟಾವಧಿ ಮುಷ್ಕರ ಸೋಮವಾರದಿಂದ ಆರಂಭಗೊಂಡಿದೆ. ಬಸ್ ಮುಷ್ಕರದಿಂದಾಗಿ ಜನಸಂಚಾರ ಅಸ್ತವ್ಯಸ್ತಗೊಂಡಿದೆ. ಶೋಚನೀಯ ಅವಸ್ಥೆಯಲ್ಲಿ ರಸ್ತೆಗಳನ್ನು ದುರಸ್ತಿಗೊಳಿಸಿ ವಾಹನ ಸಂಚಾರಕ್ಕೆ ಸೌಕರ್ಯ ಒದಗಿಸಬೇಕೆಂದು ಒತ್ತಾಯಿಸಿ ಮುಷ್ಕರ ನಡೆಸಲಾಗುತ್ತಿದೆ. ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ವಿಸ್ ನಡೆಸುವ ಬಡ ಪ್ರದೇಶಕ್ಕಿರುವ ಬಸ್ಸುಗಳು ಆಂಶಿಕವಾಗಿ ಸಂಚರಿಸುತ್ತಿವೆ. ಪ್ರಯಾಣಿಕರ ಬೇಡಿಕೆಯನ್ನು ಪರಿಗಣಿಸಿ ಈ ಸಂಚಾರ ನಡೆಸಲಾಗುತ್ತಿದೆ. ಮಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತಿದ್ದು ಯಥಾಸಮಯ ಪರೀಕ್ಷೆಗಳಿಗೆ ಹಾಜರಾಗಲು ಸಹಾಯಕವಾಗುವಂತೆ ಕೆಲವು ಬಸ್ಸುಗಳು ಸರ್ವಿಸ್ ನಡೆಸುತ್ತಿವೆ. ಹೊಸಂಗಡಿ ಅನೇಕಲ್ಲು, ಹೊಸಂಗಡಿ ಮಿಯಪ್ಪದ, ಹೊಸಂಗಡಿ ಬೆಜ್ಜ, ಉಪ್ಪಳ, ಬಾಯಾರು ಎಂಬೀ ರೂಟ್ಗಳಲ್ಲಿ ಖಾಸಗಿ ಬಸ್ಸುಗಳು ಆಂಶಿಕವಾಗಿ ಸಂಚರಿಸುತ್ತಿವೆ. ಒಳ ಪ್ರದೇಶಕ್ಕಿರುವ ಸಂಚಾರವನ್ನು ಮಂಗಳವಾರ ಪೂರ್ಣವಾಗಿ ನಡೆಸುವುದಾಗಿ ಬಸ್ ಮಾಲಕರ ಸಂಘದ ಮಂಜೇಶ್ವರ ತಾಲೂಕು ಸಮಿತಿ ಅಧ್ಯಕ್ಷರು ತಿಳಿಸಿದ್ದಾರೆ. ಚೆರ್ಕಳ ಪೆರ್ಲಾ ರೂಟ್ನ ಖಾಸಗಿ ಬಸ್ಸುಗಳ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಜನಸಂಚಾರ ಅಸ್ತವ್ಯಸ್ತಗೊಂಡಿದೆ. ನೆಲ್ಲಿಕಟ್ಟೆ, ಪೈಕ, ಬದಿಯಡ್ಕ, ಬೆಳಿಂಜ, ಬದಿಯಡ್ಕ, ಏತಡ್ಕ ರೂಟ್ಗಳ ಬಸ್ ಸಂಚಾರವೂ ಮೊಟಕುಗೊಂಡಿದೆ. KSRTC ಬಸ್ ಮಾತ್ರವೇ ಕಾಸರಗೋಡು ಪುತ್ತೂರು ರೂಟ್ನಲ್ಲಿ ಸಂಚರಿಸುತ್ತಿವೆ. ಚೆರ್ಕಳ ಪೆರ್ಲಾ ರಸ್ತೆ ಹಲವು ಕಾಲದಿಂದ ಶೋಚನೀಯ ಸ್ಥಿತಿಯಲ್ಲಿದೆ. ಇದು ಸಂಚಾರಕ್ಕೆ ಪ್ರತಿಕೂಲವಾಗಿ ಪರಿಣಮಿಸಿರುವುದರಿಂದ ಬಸ್ ಮಾಲಕರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನ್ಯೂಸ್ ಡೆಸ್ಕ್, KCN. ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಎಂಬ ವಿಷಯದಲ್ಲಿ ಮಂಜೇಶ್ವರ ಡಾನ್ ಬಾಸ್ಕೋ ಸೆಂಟ್ರಲ್ ಶಾಲೆಯಲ್ಲಿ ಸೆಮಿನಾರ್ ಅನ್ನು ಆಯೋಜಿಸಲಾಯಿತು. ಕಾಸರಗೋಡು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಉದ್ಘಾಟಿಸಿದರು. ಮಕ್ಕಳ ಸಂರಕ್ಷಣೆ ಸೇವೆ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಸೇವಾ ಸಂಸ್ಥೆಗಳು ಸರ್ಕಾರದ ಸೌಲಭ್ಯ ಪಡೆದು ಮಕ್ಕಳಿಗೆ ಕನಿಷ್ಠ ಸೌಕರ್ಯ ನೀಡದೆ ನಿಷ್ಕಾಳಜಿ ಮೆರೆಯುತ್ತಿವೆ. ಇಂತಹ ವಿಷಮ ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಿ ಕ್ರಮ ವಹಿಸಬೇಕಾದ ಇಲಾಖೆ ಮತ್ತು ಸಮಿತಿಗಳು ಮೌನವಾಗಿವೆ. ಅವು ಪರೋಕ್ಷವಾಗಿ ನಿಯಮ ಉಲ್ಲಂಘಿಸುತ್ತಿರುವುದು ದುರಂತದ ಸಂಗತಿಯಾಗಿದೆ. ಮಕ್ಕಳಿಗೆ ಸಂರಕ್ಷಣೆ ನೀಡಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಕ್ಕಳನ್ನು ಕೆಟ್ಟ ಚಟಗಳಿಂದ ಬಿಡಿಸಿ ಅವರನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ನಮ್ಮಿಂದಾಗಬೇಕಾಗಿದೆ ಮುಂತಾದ ವಿಷಯದಲ್ಲಿ ಸೆಮಿನಾರನ್ನು ಹಮ್ಮಿಕೊಳ್ಳಲಾಯಿತು. ವಂದನೀಯ ಗುರುಫಾದರ್ ಫಿಲಿಪ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸೆಮಿನಾರನ್ನು ಕಾಸರಗೋಡು ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಉದ್ಘಾಟಿಸಿದರು. ಕಾಸರಗೋಡು ಕಲೆಕ್ಟರ್ ಇರಿಕ್ಕುನ್ನ ಸ್ಥಳತ್ತು ನಿಂದ ವೆರಂ 6-7 ಕಿಲೋಮೀಟರ್ ಉಳ್ಳಿಲಾನ ಇತ್ರಯೂ ವಳರೆ ಮೋಶಂ ಅವಸ್ಥೆ ತಾಪಸಿಕ್ಕುನ್ನ ಕುರೇ ಆದಿವಾಸಿ ಕುಟುಂಬಗಳೇ ಕಾಣಾನ್ ಕಳಿಸಿದ್ರು. ಎನಿಕ್ ವಳರೆ ಶೋಕಿಂಗ್ ಆಯ್ತು ತೋನಿ. ಕಾರಣ ಒರಿಕ್ಕಲೂ ಸಂಭವಿಚು ಕೂಡಾತ್ತೊರು ಸಂಗತಿಯಾನ. ನಮ್ಮಳೆಲ್ಲಾ ವಳರೆ ಪರಿಷ್ಕೃತಮಾಯಿ ಜೀವಿಕ್ಕುമ്പോൾ ಸಂಸ್ಥಾನ ಸರ್ಕಾರದ ಎಲ್ಲಾ ಅವಕಾಶಗಳೂ ನಮ್ಮ ചോദിച്ചു വാങ്ങി നമ്മളെല്ലാ അവകാശങ്ങളും പിടിച്ചു വാങ്ങി അല്ലെങ്കിൽ നമ്മൾ ജീവിക്കുന്നു നമ്മളോടൊപ്പം അതേ മനുഷ്യർ വളരെ മോശം അവസ്ഥയിൽ ജീവിക്കുന്ന വളരെ ദുഃഖകരമായ സംഗതി കാണാനിടയായി. ശ്രീമതി പുഷ്പലത KV, ശ്രീമതി ഷീല മെനെൻ, ಸಿಸ್ಟರ್ ಬಿಜಿ ಜೋಸ್, ಫಾದರ್ ಮೈಕಲ್, ಫಾದರ್ ಅಗಸ್ಟಿನ್, ಶ್ರೀಮತಿ ಬಿಂದು ಮೊದಲಾದವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. ಸೆಮಿನಾರ್ನಲ್ಲಿ 100+ ಮಂದಿ ಪಾಲ್ಗೊಂಡರು. 1962 ಕಾಸರಗೋಡಿನಲ್ಲಿ ವಿವೇಕಾನಂದ ಕಲಾ ಸಂಘವನ್ನು ಸ್ಥಾಪಿಸಿದ ಹಿರಿಯ ಕಲಾವಿದ ವಿಠಲ್ ದಾಸ್ ರವರ ನಿಧನ ರಂಗಭೂಮಿಗೆ ತುಂಬಲಾರದ ನಷ್ಟ ಎಂದು ಸವಾಕ್ ಜಿಲ್ಲಾಧ್ಯಕ್ಷ ಎಂ ಉಮೇಶ್ ಸಾಲಿಯನ್ ಹೇಳಿದರು. ಅವರು ಕಾಸರಗೋಡು ವಲಯ ಸವಾಕ್ ಆಯೋಜಿಸಿದ ವಿಠಲ ದಾಸ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. 1962 ಕಾಸರಗೋಡಿನಲ್ಲಿ ವಿವೇಕಾನಂದ ಕಲಾ ಸಂಘವನ್ನು ಸ್ಥಾಪಿಸಿದ ಹಿರಿಯ ಕಲಾವಿದ ವಿಠಲ್ ದಾಸ್ ಅವರ ನಿಧನಕ್ಕೆ ಸವಾಕ್ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾಸರಗೋಡಿನಲ್ಲಿ ಹಲವು ದಶಕಗಳಿಂದ ನಿರಂತರವಾಗಿ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಇವರ ನಿಧನಕ್ಕೆ ಸವಾಕ್ ಜಿಲ್ಲಾಧ್ಯಕ್ಷ ಉಮೇಶ್ ಸಾಲಿಯನ್ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾಸರಗೋಡು ವಲಯ ಸವಾಕ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿಠಲ್ ದಾಸ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ವಿಠಲ್ ದಾಸ್ರವರು 80ನೇ ವಯಸ್ಸಿನಲ್ಲಿ ಸವಾಕ್ನ ಸದಸ್ಯರಾಗಿ ಕಾರ್ಯವೆಸಗಿದ್ದು ಅವರ ವಿಯೋಗ ಕಾಸರಗೋಡಿನ ನಾಟಕ ರಂಗಕ್ಕೆ ತುಂಬಲಾರದ ನಷ್ಟವೆಂದು ಸಭೆಯಲ್ಲಿ ಅಭಿಪ್ರಾಯಪಡಲಾಯಿತು. ದಯಾ ಪಿಲಿಕುಂಜ, ರವೀಂದ್ರ ನಾಯರ್, ಬಾಲರಾಜ್, ಹರಿಕಾಂತ್, ಗೋವಿಂದ, ತಾರಾನಾಥ್, ಮಧುರ್, ಶಶಿ, ಬಾಬು, KG, ಪ್ರಾರ್ಥನಾ, ಪ್ರಸನ್ನ ನುಡಿನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅವರ ಮಕ್ಕಳು ಮತ್ತು ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನ್ಯೂಸ್ ಡೆಸ್ಕ್, KCN. ಕಾಸರಗೋಡು ಜಿಲ್ಲಾ ಕಳರಿ ಫೈಟ್ ಅಸೋಸಿಯೇಷನ್ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸುತ್ತಿದ್ದಾರೆಂದು ಅಸೋಸಿಯೇಷನ್ನ ಜಿಲ್ಲಾ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಸೋಸಿಯೇಷನ್ನ ವಿರುದ್ಧ ಸುಳ್ಳು ವಾರ್ತೆಗಳನ್ನು ಕೊಟ್ಟು ಅಪಪ್ರಚಾರ ನಡೆಸುವುದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾದಿತ್ತೆಂದು ಅವರು ತಿಳಿಸಿದರು.
ಹತ್ತು ವರ್ಷಗಳ ಹಿಂದೆ ಸಂಘಟನೆಯ ವಿರುದ್ಧ ಕಾರ್ಯಾಚರಿಸಿದ ಕಾರಣಕ್ಕೆ ಸುರೇಶ್ ಎಂಬುವರನ್ನು ಹೊರಹಾಕಲಾಗಿತ್ತು. ಇನ್ನೋರ್ವ ಕ್ರಿಸ್ತೋ ಎಂಬಾತನನ್ನು ಇದೇ ಕಾರಣಕ್ಕೆ ಅಸೋಸಿಯೇಷನ್ನಿಂದ ಹೊರದಬ್ಬಲಾಗಿದೆ. ಇವರೊಂದಿಗಿರುವ ಯಾರೂ ಕೂಡ ಕಳರಿ ಗುರುಗಳಲ್ಲವೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮಳ ಜಿಲ್ಲಾ ಅಸೋಸಿಯೇಷನೆದಿರೆ ನಿರಂತರ ಪತ್ರಗಳಲ್ಲೆಲ್ಲಾ ವ್ಯಾಜ ವಾರ್ತೆಗಳು ಕೊಡುಕುತ್ತಿದ್ದಾರೆ. ಅವ ಅದು ಕೊಡುಕುವ ಆಳ್ಕಾರ ಕುರಚ ಆಳ್ಕಾರಿ ಅವ 10 ವರ್ಷಗಳ ಮುಂಭ ಜಿಲ್ಲಾ ಕಳರಿ ಅಸೋಸಿಯೇಷನ್ ನಿಂದ ಹೊರತಾಕಿಯ ಆಳ್ಕಾರ ಅದೇ 3 ವರ್ಷ ಮುಂಭ ಹೊರತಾಕಿಯ ಕ್ರಿಸ್ಟೋಯು ಮತ್ತು ಸುರೇಶ್ ಅಂಗನುಳ್ಳ ಆಳ್ಕಾರಾನ ಈ ವ್ಯಾಜ ವಾರ್ತೆಗಳು ಕೊಡುಕಾನ್ ವೇಂಡಿ ನೇರತ ಕೊಡು ಅವರು ನಮ್ಮ ಜಿಲ್ಲೆಯಲ್ಲುಳ್ಳ ಪ್ರತ್ಯೇಕಿಸಿ ചെറുത്തൂര് ഉപജില്ല അവിടെ ചിറ്റാരിക്കാർ ആ പ്രദേശത്താണ് കൂടുതലായി പഠിപ്പിക്കുന്നത്. അവിടെ സ്കൂളുകളിൽ 2 മാസം മാത്രം പഠിച്ച കളരി ഗുരുക്കന്മാരെന്ന് അവകാശപ്പെട്ട് 2 മാസം മാത്രം പഠിച്ച ആൾക്കാരെ വെച്ചിട്ടാണ് കളരി പഠിപ്പിക്കുന്നത്. അതായത് നിയമവിരുദ്ധമാണ്. ഒരുവിധ സർട്ടിഫിക്കറ്റുകളോ കാര്യമോ ഒന്നും ഇല്ലാതെയാണ് സ്കൂൾ അധികൃതരെ തെറ്റിദ്ധരിപ്പിച്ചിട്ടാണ് നടത്തുന്നത്. സുദ്ദിഗോസ്റ്റലി കളരി ഫൈറ്റ് അസോസിയേഷന കാര്യദർശി ജി കെ സുനീത, ಅಧ್ಯಕ್ಷ ಕೆ ರಾಜೇಶ್, ಉಪಾಧ್ಯಕ್ಷ ರತ್ನಾಕರನ್, ಕೆ ಆರ್ ಶಶಿಧರನ್, ಮೊಹಮ್ಮದ್ ಹನೀಫ್ ಮುಂತಾದವರು ಭಾಗವಹಿಸಿದ್ದರು. ತೂಮಿನಾಡು ಸಿರಾಜುಲ್ ಇಸ್ಲಾಮ ಮದ್ರಾಸ್ ಸಮಿತಿಯ ನೇತೃತ್ವದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು. ಮಿಸ್ ಬಾಹು ರಹ್ಮಾ ಮಿಲಾದ್ ಫೆಸ್ಟ್ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಮಿಸ್ ಹಾಹು ರಹಮಾ ಮಿಲಾದ್ ಫೆಸ್ಟ್ 2019 ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಲ್ಫತ್ತಾಹ್ ಜುಮಾ ಮಸೀದಿ ಅಂಗಣದ ವೇದಿಕೆಯಲ್ಲಿ ಅಬ್ದುಲ್ ರೆಹಮಾನ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಅಬ್ದುಲ್ ರೌಫ್ ಫೈಸಿ ಉದ್ಘಾಟಿಸಿದರು. ಬಳಿಕ ವಿದ್ಯಾರ್ಥಿಗಳ ಭಾಷಣ, ಹಾಡು, ಕಥಾಪ್ರಸಂಗ, ಇಂಗ್ಲಿಷ್ ಭಾಷಣ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆ ನಡೆಯಿತು. Respected committee, parents, judges and dear friends, today we are celebrating our Muhammad sallallahu alaihi wasallam's birthday. It is begin of the third world. On this official occasion, I am very glad to meet you. I don't know how to express my heartfelt thanks to you. First of all, I praise Almighty Allah who blessed me with a golden chance. Ala Muhammad, assalamu alayka ya Rasulullah. ಸ್ಪರ್ಧೆಯಲ್ಲಿ ವಿಜಯಿಯಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಬೆಳಿಗ್ಗೆ 10 ಗಂಟೆಗೆ ಆರಂಭಗೊಂಡ ಕಾರ್ಯಕ್ರಮ ರಾತ್ರಿ ವೇಳೆ ಸಮಾಪ್ತಿಗೊಂಡಿತು. ಕಾರ್ಯಕ್ರಮವನ್ನು ಆಸ್ವಾದಿಸಲು ಮಹಿಳೆಯರಿಗೂ ಪ್ರತ್ಯೇಕ ಸಜ್ಜೀಕರಣವನ್ನು ಏರ್ಪಡಿಸಲಾಗಿತ್ತು. ಮಸೀದಿ ಖತೀಬರಾದ ಅಬ್ದುಲ್ ರೆಹಮಾನ್ ಹರ್ಷದಿ, ಅಧ್ಯಾಪಕರುಗಳಾದ ಇಬ್ರಾಹಿಂ ಖಲೀಲ್ ಅನೀಫಿ, ಅಬೂಬಕರ್ ಮುಸ್ಲಿಯಾರ್, ಮೊಯ್ದೂನ್ ಮೌಲವಿ ಮೊದಲಾದವರು ನೇತೃತ್ವ ನೀಡಿದರು. ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆಲಸಕ್ಕೆಂದು ಊರು ಬಿಟ್ಟು ತೆರಳಿದ ವ್ಯಕ್ತಿ ಹಲವು ವರ್ಷಗಳ ಬಳಿಕವೂ ಪತ್ತೆ ಇಲ್ಲವೆಂದಾಗ ಆತ ಸಾವನ್ನಪ್ಪಿರಬಹುದೆಂದು ಶಂಕಿಸಿದ ವ್ಯಕ್ತಿ 40 ವರ್ಷಗಳ ಬಳಿಕ ಮನೆಗೆ ಹಿಂತಿರುಗಿದ ಘಟನೆ ವರದಿಯಾಗಿದೆ. ಕುಂಬಳೆ ಪಿರುವಾಡಿನ ಅಬ್ದುಲ್ಲಾ ಇದೀಗ ಸಂಬಂಧಿಕರನ್ನ ಹುಡುಕಿ ಮರಳಿ ಮನೆಗೆ ಬಂದಿದ್ದಾರೆ. ತಂದೆಯ ಮರಣದ ಬಳಿಕ ಕುಟುಂಬ ಸಾಕುವ ಹೊಣೆ ಹೊತ್ತು 13ನೇ ವಯಸ್ಸಿನಲ್ಲಿ ಕೆಲಸ ಹುಡುಕುತ್ತಾ ಮುಂಬೈಗೆ ತೆರಳಿದ್ದ ಅಬ್ದುಲ್ಲಾ ಕೆಲಸದ ನಿಮಿತ್ತ ಮುಂಬೈಯಿಂದ ನಾಗಪುರಕ್ಕೆ ಬಂದು ನೆಲೆಸಿದ್ದರು. ಪ್ರಾರಂಭದಲ್ಲಿ ಊರಿಗೆ ಮರಳಲು ಯಾವುದೇ ಆಸಕ್ತಿ ತೋರದ ಅಬ್ದುಲ್ಲರು ಬಳಿಕ ಊರಿಗೆ ಮರಳಬೇಕೆಂದು ಇಚ್ಛಿಸಿದಾಗ ತನ್ನ ಮಾತೃಭಾಷೆಯಾದ ಮಲಯಾಳವನ್ನೇ ಮರೆತ ಸ್ಥಿತಿಯಲ್ಲಿದ್ದರು. ಇದೀಗ 40 ವರ್ಷಗಳ ಬಳಿಕ ಮನೆಯವರನ್ನು ಕಾಣಲೇಬೇಕೆಂಬ ದೃಢ ನಿರ್ಧಾರದೊಂದಿಗೆ ಊರಿಗೆ ಮರಳಿದ್ದಾರೆ. ಮನೆಗೆ ಮರಳಿದ ಬಗ್ಗೆ ತಮಗೆ ಸಂತೋಷವಿದೆಯಾದರೂ 13 ವರ್ಷಗಳ ಹಿಂದೆ ಮರಣ ಹೊಂದಿದ ತಾಯಿಯನ್ನು ಕಾಣಲಾಗದ ನೋವು ಈಗಲೂ ಅಬ್ದುಲ್ಲರನ್ನು ಕಾಡುತ್ತಿದೆ. ಲೋಕದಲ್ಲಿ ಎಲ್ಲಿಯಾದರೂ ಅಬ್ದುಲ್ಲಾ ಬದುಕಿರಬಹುದೆಂದು ಮನೆಯವರು ನಿರೀಕ್ಷೆಯನ್ನು ಇರಿಸಿಕೊಂಡಿದ್ದರು. ಇದೀಗ 10 ವರ್ಷಗಳ ಬಳಿಕ ಅಬ್ದುಲ್ಲಾ ಮರಳಿ ಬಂದಿದ್ದು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಎಂದು ಅಬ್ದುಲ್ಲರ ಸಹೋದರ ಮುಸ್ತಾಫ ಹೇಳುತ್ತಾರೆ. ಎಲ್ಲ ಪರಿಧಿ ಅದರ ಅವಸಾನ ಞಾ ಕೈವಿಟ್ಟು ಎಂಟು ಉಮ್ಮ ಮರಿಚ ಶೇಷ ಎಲ್ಲೊರು ಪ್ರತೀಕ್ಷೆಯಲ್ಲಿಂದ ನಾವು ಕಾಣಾನು ಕುಟುಂಬತ್ತಿನ ನಾಟಾರ ಮತ್ತೆ ಕಾಣಾನ್ ವೇಟಿಟ್ಟು ಭಾಗ್ಯ ಉಂಟಾಯಿರುವುದು ಎತ್ತಿಯಪ್ಪ ನಮಗೊರಿ ನಿಧಿ ಗಿಟ್ಟಿಯಾನ ಕಾಯಿ. ಮಹಾರಾಷ್ಟ್ರದ ನಾಗಪುರದವನಂತೆ ಜೀವಿಸಿದ ಅಬ್ದುಲ್ಲಾ ಅಲ್ಲಿಂದಲೇ ಮದುವೆಯಾಗಿ 40 ವರ್ಷಗಳ ಬಳಿಕ ಪತ್ನಿ ಸಮೇತ ಊರಿಗೆ ಮರಳಿದ್ದಾರೆ. ಇದೀಗ ಅಬ್ದುಲ್ಲನನ್ನು ಕಾಣಲು ಪೆರುವಾಡಿನಲ್ಲಿರುವ ಇವರ ಮನೆಗೆ ಅಲ್ಲಿನ ಪರಿಸರದ ಜನರು ಆಗಮಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಕೆಸಿಎನ್.
ಬತ್ತರಿ ಶಾಲೆಯಲ್ಲಿ ಕೆಲ ದಿನಗಳ ಹಿಂದೆ ಹಾವು ಕಚ್ಚಿ ಸಾವನ್ನಪ್ಪಿದ ಘಟನೆಯನ್ನ ವಿರೋಧಿಸಿ ಶಾಲೆಯ ಅನಾವಸ್ಥೆಯನ್ನ ಖಂಡಿಸಿ ಕಾಂಜಂಗಾಡ್ ಬಸ್ ನಿಲ್ದಾಣದ ಪರಿಸರದಲ್ಲಿ ಇಬ್ಬರು ಮಕ್ಕಳು ಆವೇ ಮಣ್ಣಿನಿಂದ ಶಿಲ್ಪಗಳನ್ನ ರಚಿಸಿ ಪ್ರತಿಭಟಿಸಿದ್ರು. ಲಕ್ಷ್ಮೀ ಸುಧಾರಿವಿ ಹಾಗೂ ಜಿತಿನ್ ಎಂಬಾಲನ್ ನಗರದಲ್ಲಿ ಶಿಲ್ಪಗಳನ್ನ ರಚಿಸಿ ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿದ್ದಾರೆ. ವಯನಾಡ್ ಬತ್ತೇರಿ ಶಾಲೆಯ 5ನೇ ತರಗತಿ ವಿದ್ಯಾರ್ಥಿನಿ ಶೆಹಲಾ ಶರೀಂ ಹಾವು ಕಚ್ಚಿ ಸತ್ತ ಘಟನೆಯನ್ನು ವಿರೋಧಿಸಿ ಶಿಲ್ಪಗಳನ್ನು ರಚಿಸಿ ಪ್ರತಿಭಟಿಸಿದರು. ಶಿಲ್ಪ ರಚನೆಯಲ್ಲಿ ರಾಷ್ಟ್ರೀಯ ಸ್ಕಾಲರ್ಶಿಪ್ಗೆ ಅರ್ಹರಾದ ಲಕ್ಷ್ಮೀ ಸುಧಾರವಿ ಹಾಗೂ ಜಿತಿನ್ ಎಂಬಾಲನ್ ಇವರುಗಳು ಕಾಂಜಂಗಾಡ್ ಬಸ್ ನಿಲ್ದಾಣದಲ್ಲಿ ಮಣ್ಣಿನಿಂದ ಶಿಲ್ಪಗಳನ್ನು ರಚಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದರು. ಪಾಂಬುಗಡಿಯೇಟ್ ಮರಿಚ ಶೆಹಲಾ ಶರೀಂಡೆ ಓರ್ಮಗಳಕ್ಕಾಗಿ ನಿಷ್ಕಳಂಗತೆಯುಡೆ ಓರ್ಮಗಳಕ್ಕಾಗಿ ನ್ಯಾಯ ಶಿಲ್ಪಂ ಜೀನು. പിന്നെ ഇത് ആ സ്കൂളിലെ അധ്യാപകർക്കെതിരെയുള്ള പ്രതിഷേധം കൂടിയാകുന്നു. ನೆಲದಲ್ಲಿ ನೋವಿನೊಂದಿಗೆ ಬಿದ್ದಿರುವ ಹೆಣ್ಮಗಳ ಹಾಗೂ ಸಮೀಪ ಹಾವಿನ ಚಿತ್ರವನ್ನು ರಚಿಸಿ ಇವರು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದರು. ಹಲವಾರು ಮಂದಿ ಶಿಲ್ಪ ರಚನೆಯನ್ನು ಕಾಣಲು ನೆರೆದಿದ್ದರು. ಪಿಲಿಕೋಡ್ ಪಂಚಾಯತ್ನ ಓಲಾಟ್ ಗ್ರಾಮದಲ್ಲಿ ಲಾಟರಿ ಮಾರಾಟಗಾರನಾದ ಕೆ ಬಾಲನ್ ಹಾಗೂ ಎಂರೀನಾ ಇವರ ಮಗನಾದ ಜಿತಿನ್ ಓಲಾಟ್ ಎಯುಪಿ ಶಾಲೆಯ 7ನೇ ಕ್ಲಾಸ್ ವಿದ್ಯಾರ್ಥಿ. ವೇಂಗಾಪಾರದಲ್ಲಿ ವಾಸಿಸುವ ಪಿವಿ ರವಿ ಹಾಗೂ ಕುತ್ತಿಗೋಲು ಶಾಲಾ ಟೀಚರ್ ಮಗಳು ಲಕ್ಷ್ಮಿ ಕುಟ್ಟಮತ್ ಗೌರ್ಮೆಂಟ್ ಹೈಸ್ಕೂಲ್ನ 9ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 60ನೇ ರಾಜ್ಯ ಶಾಲಾ ಕಲೋತ್ಸವಕ್ಕೆ ಕಳೆಕಟ್ಟಿ ನಿಂತ ಕಾಂಜಂಗಾಡ್ ನಗರ ಚಲನಚಿತ್ರ ಕಾರ್ಯಕರ್ತರನ್ನೊಳಗೊಂಡ ಪ್ರತಿಭಾ ಸಂಗಮ. ನಗರದ ಮಡೋನ ಎಯುಪಿ ಶಾಲೆಗಾಗಿ ನಿರ್ಮಿಸಿದ ಆಧುನಿಕ ವ್ಯವಸ್ಥೆಯ ನೂತನ ಕಟ್ಟಡ ಸಚಿವ ಇ ಚಂದ್ರಶೇಖರ್ರಿಂದ ಉದ್ಘಾಟನೆ. ಸಸ್ಯೋದ್ಯಾನ ಹಾಗೂ ಸ್ಮಾರ್ಟ್ ತರಗತಿಗಳ ಅನಾವರಣ. ವಾಣಿಜ್ಯ ವ್ಯವಸಾಯಿ ಮಸ್ದೂರ್ ಫೆಡರೇಷನ್ನ ಕೇರಳ ರಾಜ್ಯ ಸಮ್ಮೇಳನ ಬಿಎಂಎಸ್ ಪ್ರಾಂತ್ಯ ಉಪಾಧ್ಯಕ್ಷ ಬಿ ಶಿವಜಿ ಸುದರ್ಶನ್ರಿಂದ ಉದ್ಘಾಟನೆ. ಮಾಸ್ಟರ್ಸ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕ್ರೀಡಾಕೂಟ ಆಯೋಜನೆ, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬುರಿಂದ ಚಾಲನೆ. ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ದುರಾವಸ್ಥೆಗೆ ಪ್ರತಿಭಟನೆ, ಚೆರ್ಕಳ ಪೆರ್ಲ ಕಾಸರಗೋಡು ತಲಪಾಡಿ ರೂಟ್ಗಳಲ್ಲಿ ಖಾಸಗಿ ಬಸ್ ಮುಷ್ಕರ ಆರಂಭ, ಜನಸಂಚಾರ ಅಸ್ತವ್ಯಸ್ತ. ಮಕ್ಕಳ ಹಕ್ಕುಗಳ ಸಂರಕ್ಷಣೆ ವಿಷಯದಲ್ಲಿ ಮಂಚೇಶ್ವರದಲ್ಲಿ ನಡೆಯಿತು ಸೆಮಿನಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ನೆರವೇರಿಸಿದರು ಉದ್ಘಾಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.